ಸ್ಟೂಡೆಂಟ್ಸ್, ನನ್ನ ಹತ್ರ ಮರ್ಜರ್ಸ್ ಅಂಡ್ ಅಕ್ವೇಷನ್ ಗೆ ಇನ್ನೂ ಒಂದು ಕ್ವಶನ್ ಇದೆ. ಇನ್ನು ನಾವು ಒಂದು 5 ಪ್ರಾಬ್ಲಮ್ ಮಾಡೋಣ, 3-4 ಪ್ರಾಬ್ಲಮ್ ಮಾಡೋಣ. ಓಕೆ, ಯಾಕೆಂದ್ರೆ ಒಂದು ಗ್ಯಾರಂಟಿ ಕ್ವಶನ್ ಬರುತ್ತೆ, ಒಂದು 14 ಮಾರ್ಕ್ಸ್. ಸೊ ಫಾಲೋಯಿಂಗ್ ಆನ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಸಿ ಲಿಮಿಟೆಡ್ ಅಂಡ್ ಡಿ ಲಿಮಿಟೆಡ್ ಆಸ್ ಆನ್ ದಟ್ ಎಂಡ್ ಇನ್ ಇಯರ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 15,000 ಶೇರ್ಸ್ ಅಂತ ಹೇಳಿದ್ದಾರೆ. ಓಕೆನಾ, ಒಬ್ಬ ಒಂದೊಂದು ಶೇರ್ ಮೇಲೆ 10 ರುಪೀಸ್ ಆಗುತ್ತೆ, 15,000 ಶೇರ್ಸ್ ಅಂತ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 12%, ಡಿಬೆಂಚರ್ಸ್, ಕ್ರೆಡಿಟರ್ಸ್, ಅಸೆಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಸ್ಟಾಕ್, ಡೆಟರ್ಸ್, ಕ್ಯಾಶ್. ಸಿ ಲಿಮಿಟೆಡ್ ಅಂಡ್ ಡಿ ಲಿಮಿಟೆಡ್ ಅಮಾಲ್ಗಮೇಟ್ ಮರ್ಜ್ ಟುಗೆದರ್ ದ ಬಿಸ್ನೆಸ್ ಅಂಡ್ ಫಾರ್ಮ್ ಎ ಕಂಪನಿ ಕಾಲ್ಡ್ ಎಸ್ ಡಿ ಸಿ ಲಿಮಿಟೆಡ್. ದ ಅಸೆಟ್ಸ್ ಆಫ್ ಬೋತ್ ದ ಕಂಪನೀಸ್ ಆರ್ ವ್ಯಾಲ್ಯೂಡ್ ಆಸ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್ 25% ಮೋರ್, ಸ್ಟಾಕ್ 15% ಲೆಸ್, ಡೆಟರ್ಸ್ 10% ಲೆಸ್. ಓಕೆನಾ, ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಬೈ ಇಶ್ಯೂ ಆಫ್ ಬೋತ್ ದ ಕಂಪನಿ ಸಫಿಷಿಯಂಟ್ ನಂಬರ್ ಆಫ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಇನ್ ಡಿ ಸಿ ಲಿಮಿಟೆಡ್ ಅಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ ರುಪೀಸ್ 12 ರುಪೀಸ್ 50 ಪೈಸೆ ಪರ್ ಶೇರ್. 10 ರೂಪಾಯಿ ಶೇರ್ ಮಾರ್ಕೆಟ್ ಅಲ್ಲಿ 12 ರೂಪಾಯಿ ಓಡ್ತಾ ಇದೆ ಅಂತೆ. ಯಾವ್ದು ಡಿ ಸಿ ಕಂಪನಿದು ಆ ರೇಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಓ ಫಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ ಏನಪ್ಪ ಡಿಫರೆನ್ಸ್ ಅಂದ್ರೆ, ಅಲ್ಲಿ ಅಸೆಟ್ಸ್ ಯಾವ್ದನ್ನು ಕೂಡ ಏನಾಗಿರ್ಲಿಲ್ಲ, ರಿವ್ಯಾಲ್ಯೂ ಆಗಿರ್ಲಿಲ್ಲ. ಇಲ್ಲೇನಾಗಿದೆ, ರಿವ್ಯಾಲ್ಯೂ ಆಗಿದೆ. ಅದೊಂದೇ ಡಿಫರೆನ್ಸ್, ಅದು ಬಿಟ್ರೆ ಇನ್ನೇನು ಇಲ್ಲ. ಫಸ್ಟ್ ಸಿ ಮತ್ತೆ ಡಿ ಕಂಪನಿ ಹಾಕೋಣ. ಏನೇನಿದು ಸಿ ಮತ್ತೆ ಡಿ ಕಂಪನಿ ಹಾಕೋಣ. ಫಸ್ಟ್ ಅಸೆಟ್ಸ್ ಅಲ್ಲಿ ಏನೇನು ಫಿಕ್ಸ್ಡ್ ಅಸೆಟ್ಸ್ ಇದೆಯಪ್ಪ ಅಂದ್ರೆ, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ ಎರಡು. ಓಕೆನಾ, ನಾನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಸ್ ಪ್ಲಾಂಟ್ ಅಂಡ್ ಮಿಷನರಿ ಎರಡು ಆಡ್ ಮಾಡಿ. ಓಕೆನಾ, ಮತ್ತೆ ಸುಮ್ನೆ ಬೇರೆ ಬೇರೆ ಮಾಡೋದು ಬೇಡ. ಓಕೆನಾ, ಎ ಸಿ ಕಂಪನಿದು ಮತ್ತೆ ಡಿ ಕಂಪನಿ ಎರಡೂ ಆಡ್ ಮಾಡಿ. ಆಡ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ, ಸಿ ಕಂಪನಿದು 2,50,000 ಬರುತ್ತೆ, ಕರೆಕ್ಟಾ? ಡಿ ಕಂಪನಿದು ಎಷ್ಟಪ್ಪ ಬರುತ್ತೆ, ಎಷ್ಟೋ 2,75,000 ಬರ್ತಾ ಇದೆ, ಕರೆಕ್ಟಾ? ಇವೆರಡದ್ದು ಪ್ರೈಸಸ್ ಏನಾಗ್ತಾ ಇದೆ ಅಂತೆ, 20% ಅದು 25% ಜಾಸ್ತಿ ಆಗ್ತಾ ಇದೆ. ಸೊ ಆಡ್ ಮಾಡ್ಬೇಕಲ್ವಾ ಜಾಸ್ತಿ ಆದ್ರೆ. ಎಷ್ಟೆಷ್ಟು ಬರುತ್ತೆ ಹೇಳಿ, 62,500 ಹಾಗಾದ್ರೆ ಇದು 3,12,500, ಇದು 750, ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಏನಿದೆಯಪ್ಪ, ಸ್ಟಾಕ್ ಇದೆ. ಸ್ಟಾಕ್ ನ ಏನ್ ಹೇಳ್ತಾ ಇದನಪ್ಪ, 10% ಕಡಿಮೆ ಆಗ್ತಾ ಇದೆಯಂತೆ. ಹೌದಾ, ಸಿ ಲಿಮಿಟೆಡ್ ಎಷ್ಟಪ್ಪ ಇದೆ, 75,000, ಡಿ ಲಿಮಿಟೆಡ್ ಎಷ್ಟಪ್ಪ ಇದೆ, 75,000. ಎರಡು ಒಟ್ಟಿಗೆ ಮಾಡೋಣ, ಎರಡು ಒಟ್ಟಿಗೆ ಮಾಡೋಣ, ಯಾಕೆಂದ್ರೆ ಎರಡು ಒಟ್ಟಿಗೆ ಇರೋದ್ರಿಂದ. ಓಕೆನಾ, ಎರಡು ಒಟ್ಟಿಗೆ ಮಾಡೋಣ. ಇಲ್ಲಿ ಸಿ ಅಂಡ್ ಡಿ ಕಂಪನಿ ಎರಡರದ್ದು ಸೇರಿ ಎಷ್ಟಪ್ಪ ಇದೆ, 1,50,000 ಇದೆ. ಎರಡರದ್ದು ಮಾಡಿದ್ರೆ ತಪ್ಪಾಗುತ್ತೆ, 75,000 ಅಂಡ್ 75,000. ಓಕೆನಾ, ಇದು ಸಿ ಮತ್ತೆ ಇದು ಡಿ, ಲೆಸ್ 15% ಲೆಸ್, 11,000 ಅಂತ ಹೇಳ್ಬಿಟ್ಟು ಫುಲ್ ಸ್ಟಾಪ್ ಇಡಬಾರ್ದು, ಕಂಟಿನ್ಯೂ ಮಾಡಬೇಕು. ಓಕೆನಾ, 750 ಅಂಡ್ 3 and 6, 63,750, ಕರೆಕ್ಟ್ ಏನಪ್ಪ? ಡೆಟಾಸ್ ಏನಿದೆ ಅಂತಪ್ಪ, 10% ಲೆಸ್. ಸಿ ಮತ್ತೆ ಡಿ ಎಷ್ಟು ಇದೆ ಹೇಳಿ, 25,000 and 50,000. ಇದು 10% ಲೆಸ್ ಅಂತ ಹೇಳಿದ್ದಾರೆ, 2,500 and 5,000. ಇದು 22,500, ಇದು 45,000. ಕ್ಯಾಶ್ ಏನು ಚೇಂಜ್ ಆಗಲ್ಲ, ಅಷ್ಟೇ ಇಟ್ಕೊಳ್ಳಿ. ಎಷ್ಟೆಷ್ಟು ಇದೆ ಹೇಳಿ, 10,000 10,000 10,000. ಈಗ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ, 17, 1, 6, 8, 9, 10, 4. 6, 9, 12, 6, 12, 16, 16. ಕರೆಕ್ಟ್ ಏನಪ್ಪ, ಇದರಲ್ಲಿ ಲೆಸ್ ಔಟ್ ಸೈಡ್ ಲಯಬಿಲಿಟಿ ಅಥವಾ ಎಕ್ಸ್ಟರ್ನಲ್ ಲಯಬಿಲಿಟಿ ಏನೇನಿದೆ ನೋಡೋಣ. ಏನೇನಿದೆಯಪ್ಪ ಅಂದ್ರೆ, 12% ಡಿಬೆಂಚರ್ಸ್ ಮತ್ತೆ ಕ್ರೆಡಿಟರ್ಸ್ ಇದೆ, ಕರೆಕ್ಟಾ? 12% ಡಿಬೆಂಚರ್ಸ್ ಮತ್ತೆ ಕ್ರೆಡಿಟರ್ಸ್. ಡಿಬೆಂಚರ್ಸ್ ಎಷ್ಟಿದಾರಪ್ಪ,
ಒಂದು ಲಕ್ಷ ಎರಡು ಕಡೆ ನಾವು ಮೈನಸ್ ಮಾಡ್ತಾ ಇದ್ದೀನಿ ಒಂದು ಲಕ್ಷ ಕ್ರೆಡಿಟ್ ಆಸ್ ಎಷ್ಟಿದಾರಪ್ಪ ಇಲ್ಲಿ ಎರಡು ಕಡೆ ಅರವತ್ತಾರು ಈಗ ನಮಗೆ ಏನ್ ಬರುತ್ತೆ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ ಏನ್ ಬರುತ್ತೆ ಪರ್ಚೇಸ್ ಕನ್ಸಿಡರೇಷನ್ ನೋಡಿ 4,08,750 ಇದೆ 1,60,000 ಹೋದ್ರೆ 2,48,750 ಆಮೇಲೆ ಆಮೇಲೆ 3,02,500 ಕರೆಕ್ಟ್ ಏನಪ್ಪ ಈಗ ಅವನೇನ್ ಹೇಳ್ತಾ ಇದ್ದಾನೆ ಇಷ್ಟು ಪರ್ಚೇಸಿಂಗ್ ಕಂಪನಿ ಡಿಸಿ ಕಂಪನಿ ಸಿ ಕಂಪನಿಗೆ ಡಿ ಕಂಪನಿಗೆ ಇಷ್ಟಿಷ್ಟು ಕೊಡ್ಬೇಕು ಏನ್ರಲ್ಲಿ ಕೊಡ್ತಾ ಇದ್ದಾನಂತೆ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡ್ತಾ ಇದ್ದಂತೆ ಒಂದ್ ಶೇರ್ ಪ್ರೈಸ್ ಎಷ್ಟಂತೆ 10 ರೂಪಾಯಿ ಅಂತ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ ಅಂತೆ 50 ಪೈಸೆ ಸೊ ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಇಶ್ಯೂ ಓಕೆನಾ ಇಲ್ಲಿ 2,48,750 ಡಿವೈಡೆಡ್ ಬೈ 12 ರೂಪೀಸ್ 50 ಪೈಸೆ 19,900 ಶೇರ್ಸ್ ಕರೆಕ್ಟಾ ಇಲ್ಲಿ 3,02,500 ಡಿವೈಡೆಡ್ ಬೈ 12 ರೂಪೀಸ್ 50 ಪೈಸೆ 24,200 ಅಲ್ಲಿಗೆ ಒಟ್ಟು ಇಬ್ಬರಿಗೂ ಒಟ್ಟು ಶೇರ್ಸ್ ಎಷ್ಟು ಕೊಡ್ತಾ ಇದ್ರಪ್ಪ ಅಂದ್ರೆ 44,000 ಇದು ಎರಡು ಕಂಪನಿಗೂ ಸೇರಿ ಡಿಸಿ ಕಂಪನಿ ಒಟ್ಟು ಎಷ್ಟು ಶೇರ್ಸ್ ಕೊಡ್ತಾ ಇದೆ 44,100 ಶೇರ್ಸ್ ಅನ್ನ ಕೊಡ್ತಾ ಇದ್ರೆ ಬಿಕಾಸ್ ಆಫ್ ಸಿ ಕಂಪನಿ ಅಂಡ್ ಡಿ ಕಂಪನಿ ಈಸ್ ಅಮಾಲ್ಗಮೇಟಿಂಗ್ ಅಂಡ್ ಪರ್ಚೇಸಿಂಗ್ ಕಂಪನಿ ಇಸ್ ವಿನ್ ಸೋ ಮನಿ ಶೇರ್ಸ್ ಅರ್ಥ ಆಯ್ತಾ ಇಲ್ವಾ ಬರ್ಕೊಳ್ಳಿ